ನನ್ನ ಯಡಿಯೂರಪ್ಪ ಅವರು ಹೇಳಿಕೆಯಿಂದ ನಾನು ಭಾಳ ಖುಷಿ ತಂದಿದೆ. ಭಾಳ ಒಳ್ಳೆ ಮಾತನಾಡಿದೆ. ಇಂಥ ಸನ್ನಿವೇಶದಲ್ಲಿ ಆ ಮಾತು ಬೇಕಾಗಿತ್ತು. ಏನಿಗಂದರೆ ಹಿಂದೂ ಮುಸಲ್ಮಾನ್ ಸಿಖ್ ಇಸಾಯಿ ಎಲ್ಲ ನಾವು ಅಣ್ಣ ತಂದಿರಂಗೆ ಮಾಡಬೇಕು, ನಾವು ಒಟ್ಟಾಗಿ ಹೋಗಬೇಕು. ಆಮೇಲೆ ನನ್ನ ಕಿವಿ ಮಾತು ನಾನು ಮೊನ್ನೆ ಮುಖ್ಯಮಂತ್ರಿಗೂ ಹೇಳಿದ್ದೀನಿ, ಇಲ್ಲಿಗೆ ನಿಲ್ಲಿಸಿ ಅಂತ ಹೇಳಿದ್ದಾರೆ. ಯಡಿಯೂರಪ್ಪ ಒಬ್ಬ ಸೆಕ್ಯುಲರ್ ಲೀಡರ್ ಅಂತ ಸಾಬೀತುಪಡಿಸಿದ್ದಾರೆ. ನಮಗೂ ನಾನು ಪದೇ ಪದೇ ಹೇಳ್ತಾ ಇದ್ದೆ, ನಾನು ರೈಟ್ ಪರ್ಸನ್ ಇನ್ ರಾಂಗ್ ಪಾರ್ಟಿ ಅಂತ. ಬಿ ಜೆ ಪಿಯಲ್ಲಿ ಇದ್ದಿದ್ರು ಇವರು ಸೆಕ್ಯುಲರ್ ಲೀಡರ್ ಅಂತ ಭಾಳ ಜನಕ್ಕೆ ನಾನು ಭಾಳ ಸತಿ ಹೇಳಿದ್ದೀನಿ. ನಾನು ಏನಿಗಂದರೆ ಉದಾಹರಣೆಗಳು ಇವೆ. 2008 ಮೂರು ವರ್ಷ ಮುಖ್ಯಮಂತ್ರಿ ಆಗಿದ್ದರು, ಒಂದು ಸಣ್ಣ ಇನ್ಸಿಡೆಂಟ್ ಆಗ ಕೊಟ್ಟಿಲ್ಲ ಯಡಿಯೂರಪ್ಪ ಮುಖ್ಯಮಂತ್ರಿ ಇರೋ ಕಾಲದಲ್ಲಿ. ಆಮೇಲೆ ಮೊನ್ನೆ 2019 2 ವರ್ಷ ಮುಖ್ಯಮಂತ್ರಿ ಆಗಿದೆ, ಆವಾಗ ಸಣ್ಣ ಇನ್ಸಿಡೆಂಟ್ ಆಯಿತಾ? ಆಗಲಿಲ್ಲ ತಾನೇ. ಈಗೇನಿಗೆ ಆಗ್ತಾಯಿದೆ ಅಂದರೆ ಸೆಕ್ಯುಲರಿಸಮ್ ಇರಬೇಕು. ಇದು ನಾವು ಯಡಿಯೂರಪ್ಪಿಂದ ಕಲಿಬೇಕಾಗ್ತದೆ ಸೆಕ್ಯುಲರಿಸಮ್. ಆಮೇಲೆ ಯಡಿಯೂರಪ್ಪ ಬೈ ಹಾರ್ಟ್ ಮಾಡೋದು, ಬೇರೆಯವ್ರ ಹಂಗೆ ಕುಮಾರಸ್ವಾಮಿ ಬರೀ ಬಾಯಿಂದ ಹೇಳ್ತಾರೆ, ಒಬ್ರು ಬಾಯಿಂದ ಹೇಳ್ತಾರೆ, ಬೈ ಹಾರ್ಟಿಂದ ಹೇಳ್ತಾರೆ. ಯಡಿಯೂರಪ್ಪ ಬೈ ಹಾರ್ಟ್, ಕುಮಾರಸ್ವಾಮಿ ಹಂಗೆ ಬಾಯಿಂದ ಹೇಳಿಕೆ ಕೊಡಲ್ಲ ಅವರು, ಬೈ ಹಾರ್ಟ್ ಹೃದಯದಿಂದ ಕೊಡೋದು. ಹಾಗಾಗಿ ಇವತ್ತು ನಾನು ಯಡಿಯೂರಪ್ಪ ಹೋಗಿ ನಾನು ವಿಶ್ ಮಾಡಿ ಅವ್ರು ಬೊಕ್ಕೆ ಕೊಡಬೇಕಂತ ಭಾಳ ಪ್ರಯತ್ನ ಮಾಡಿದೆ. ನಿನ್ನೆ ಅವ್ರು ಬೆಳಗಾಮಲ್ಲಿದ್ದರು, ಬೆಳಗಾಮಿಂದ ಬರ್ತಾರಂತ ತಿಳ್ಕೊಂಡಿದ್ದೆ ನಾನು. ಆಮೇಲೆ ಬೆಳಗಾಮಿಂದ ಅವ್ರು ನೇರವಾಗಿ ಶಿಕಾರಿಪುರ ಹೋಗಿದ್ದಾರಂತೆ. ಶಿಕಾರಿಪುರ ಒಂದು 3-4 ದಿನ ಕಾರ್ಯಕ್ರಮ ಇದೆ, ಹಾಗಾಗಿ ಬರೋಕ್ಕಾಗಲ್ಲಂತ ಅವ್ರು ಯಾರೋ ನವೀನ್ ಅಂತ ಅವ್ರ ನಂಬರ್ ತೊಗೊಂಡು ಅವ್ರ ಫೋನ್ ಮುಖಾಂತರ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಿದ್ದೀನಿ. ಭಗವಂತ ಅವ್ರಿಗೆ ಐಸ್ ಆರೋಗ್ಯ ಹಾಕೊಳ್ಳಿ. ಇಂಥ ಸೆಕ್ಯುಲರ್ ಲೀಡರ್ಗಳು ಹುಟ್ಟಲಿ, ಸಿದ್ದರಾಮಯ್ಯ ಅಂಥವರು, ಯಡಿಯೂರಪ್ಪ ಅಂಥವರು, ನಮ್ಮ ರಾಜ್ಯಕ್ಕೆ ಬೇಕು ಅಂತ ಲೀಡರ್ಗಳು ಹುಟ್ಟಲಿ ಅಂತ ನಾನು ಅವ್ರಿಗೆ ಭಗವಂತ ಅಂತ ಪ್ರಾರ್ಥನೆ ಮಾಡ್ತೀನಿ.